ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಪ್ರೌಢಶಾಲೆಯಲ್ಲಿ ಕಾಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಅಂದರೆ 7,000 ಶಿಕ್ಷಕರ ನೇಮಕಾತಿನ ಈಗ ಮಾಡ್ಕೋತೀನಿ ಫೆಬ್ರವರಿನಲ್ಲಿ ಅಂತ ಈಗ ಅನೌನ್ಸ್ ಮಾಡಿದ್ರು ಸಚಿವರು. ಅದರ ಬಗ್ಗೆ ಈಗ ವಿಧಾನಸಭೆಯಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಏನಿದೆ ಇದರಲ್ಲಿ ಅಂತ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾದಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನೀವು ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ ನೋಡಿ, ಕರ್ನಾಟಕ ವಿಧಾನಸಭೆಯಲ್ಲಿ ಕೇಳದಂತ ನೋಡಿ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 107. ಸೊ ಇದನ್ನು ಕೇಳಿರ್ತಕ್ಕಂಥ ಸದಸ್ಯರು ಶ್ರೀಮತಿ ಪ್ರಿಯಾಂಕಾ ಖರ್ಗೆ ಅವರು. ಇದಕ್ಕೆ 16/2/2023 ಉತ್ತರಿಸಿರ್ತಕ್ಕಂಥದ್ದು. ಇದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಇದಕ್ಕೆ ಉತ್ತರ ನೀಡಿರ್ತಕ್ಕಂಥದ್ದು. ಪ್ರಶ್ನೆ ಏನಿದೆ ಅಂತ ಇಲ್ಲಿ ನೋಡೋಣ ಸ್ನೇಹಿತರೆ. ರಾಜ್ಯದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಎಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ? ಜಿಲ್ಲಾವಾರು ಅಂಕಿಅಂಶ ಸಮೇತ ಮಾಹಿತಿ ನೀಡುವುದು ಅಂತ ಈಗ ಮೊದಲನೇ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರವನ್ನು ನೋಡಿ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು 48,355 ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತವೆ. ಅದರ ಜಿಲ್ಲಾವಾರು ಪಟ್ಟಿ ಅನುಬಂಧ 1ರಲ್ಲಿ ಲಗತ್ತಿಸಿದೆ, ಅಂದರೆ ಕೆಳಗಡೆ ಕೊಟ್ಟಿದೆ ಸ್ನೇಹಿತರೆ. ಅದನ್ನು ನೀನು ನಿಮ್ಮ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ರಾಜ್ಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ನೋಡಿ 10,184 ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತವೆ. ಅದನ್ನು ಕೂಡ ಅನುಬಂಧ ಜಿಲ್ಲಾವಾರು ಪಟ್ಟಿ ಅನುಬಂಧ 2ರಲ್ಲಿ ಲಗತ್ತಿಸಿದ್ದಾರೆ. ಹಾಗೆ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ತೆಗೆದುಕೊಂಡ ಕ್ರಮಗಳೇನು, ಮಾಹಿತಿ ನೀಡುವುದು ಅಂತ ಇನ್ನೊಂದು ಕ್ವಶನ್ನ ಕೇಳಿದ್ದಾರೆ. ಅದಕ್ಕೆ ಉತ್ತರ ನೋಡಿ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಪ್ರಸ್ತುತ ಸಾಲಿನಲ್ಲಿ ಒಟ್ಟು 27,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ. 15,000 ಪದವೀಧರ ಪ್ರಾಥಮಿಕ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿಯವರ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಹಾಗೆ ಪ್ರಸ್ತುತ ಸಾಲಿನಲ್ಲಿ ರಾಜ್ಯದ ಪ್ರೌಢಶಾಲೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ಎದುರಾಗಿ ಒಟ್ಟು 5,909 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ. ಹಾಗೆ ನೋಡಿ ಕೆಳಗಡೆ, ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿರುವ ಒಟ್ಟು 2,500 ಹುದ್ದೆಗಳನ್ನು ಭರ್ತಿ ಮಾಡಲು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಅಂದರೆ CAC ಇವರ ಮೂಲಕ ಕ್ರಮ ವಹಿಸುವಂತೆ ಸರ್ಕಾರದ ಪತ್ರ ಸಂಖ್ಯೆ ಕೊಟ್ಟಿದ್ದಾರೆ. ಇದರಲ್ಲಿ ದಿನಾಂಕನ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, 13/9/2022 ಇವರು ಆಯುಕ್ತರಿಗೆ ನೋಡಿ ತಿಳಿಸಲಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ತಿಳಿಸಲಾಗಿದೆ. ಅಂದರೆ 2,500 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಈಗ ಆಲ್ರೆಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅವರು ಕ್ರಮ ವಹಿಸುವಂತ. ಸೊ ಸದ್ಯದಲ್ಲಿ ಇವರು ಹೇಳಿರೋ ಹಾಗೆ 2,500 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಈಗ ಅಧಿಸೂಚನೆ ಹೊರಬೀಳಲಿದೆ ಸ್ನೇಹಿತರೆ. ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಯಾವ್ಯಾವುದು ಎಷ್ಟೆಷ್ಟು ಅಂತ ನೋಡಿ. ಇದು ಪ್ರೈಮರಿ ಸ್ಕೂಲ್ ಟೀಚರ್ದು ಜಿಲ್ಲಾವಾರು, ಲೆಫ್ಟ್ ಸೈಡಲ್ಲಿ ಜಿಲ್ಲೆಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಲ್ಲಿ ವೇಕೆನ್ಸಿ ಯಾವುದ್ಯಾವುದು ಎಷ್ಟೆಷ್ಟು ವೇಕೆನ್ಸಿ ಇದೆ, ಸೊ ಅದನ್ನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಬೇಕಿದ್ರೆ ನೀವು ಈ ಲಿಂಕನ್ನು, ನಾನು PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಟೋಟಲ್ ಆಗಿ ನೋಡ್ಕೋಬೋದಾಗಿದೆ ಸ್ನೇಹಿತರೆ. ಹಾಗೆ ಇಲ್ಲಿ ಕೆಳಗಡೆ ನೋಡಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪ್ರಸ್ತುತ ಕಾಲಿರುವ ಶಿಕ್ಷಕರ ಹುದ್ದೆಗಳ ಮಾಹಿತಿ ಅಂತ ಇದು ಜಿಲ್ಲಾವಾರು ಕೊಟ್ಟಿದ್ದಾರೆ ನೋಡಿ. ಡಿಸ್ಟ್ರಿಕ್ ವೈಸು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಅಂತ, ಸೊ ಇದನ್ನು ಕೂಡ ನೀವು ನೋಡ್ಕೋಬೋದಾಗಿದೆ ಸ್ನೇಹಿತರೆ. ಇದಿಷ್ಟು ಈ ಹೊತ್ತಿನ ಮಾಹಿತಿಯಾಗಿ ಸ್ನೇಹಿತರೆ. ಮತ್ತೆ ಮುಂದಿನ ವೇಳೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.